जे डी एस ओडाड़ता है गंटन मन मलगितर कोरोना सदर्भद इणके नोत गड़ो अंत रोड हिगतवर हाँ लक्ष रूपाय दुडूर कोरोना बंद सवाले नाण उड़ी कारण ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಪರವಾಗಿಲ್ಲ ಸೋಮಶೇಖರ್ ಅವರು ಬಂದಮೇಲೆ ಒಂದು ಫಸ್ಟ್ ಒಂದು ಕುಗ್ರಾಮ ಆಗಿತ್ತು ಈ ಕುಗ್ರಾಮ ಇರೋದು ಇವಾಗ ಪೈಪ್ ಇದು ಸ್ಯಾನಿಟರಿ ಮಾಡಿರೋದ್ರೆ ಮತ್ತೆ ಇದು ಮೋರಿಗಳು ಆಮೇಲೆ ರಸ್ತೆ ಫುಲ್ ಎಲ್ಲ ಪ್ರತಿಯೊಂದು ರೋಡ್ಗೂ ಪ್ರತಿಯೊಂದು ಹೊಸ ಲೇಔಟ್ಗಳಲ್ಲಿ ಎಲ್ಲ ಪ್ರತಿಯೊಂದು ರಸ್ತೆಗೂ ತಾರ ಹಾಕಿದ್ದಾರೆ ಪರವಾಗಿಲ್ಲ ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಫಸ್ಟ್ ಇದು ನೋಡಕ್ಕೆ ಯಾವುದು ಏನು ಇರಲಿಲ್ಲ ಇಲ್ಲಿ ಫುಲ್ಲು ಗುಂಡೆಲ್ಲ ಬಿದ್ದು ರೋಡಲ್ಲ ಇದಾಗಿತ್ತು ಇವಾಗ ಇವರು ಬಂದಮೇಲೆ ಫುಲ್ಲು ಒಂದು 10 ವರ್ಷದಿಂದ ಫುಲ್ಲು ಕಾಮಗಾರಿ ಆಗಿದವೆ ಫುಲ್ಲು ಕೆಲಸಗಳು ಆಗಿದವೆ ಪಕ್ಕೈ ಸತಿ ಅವರೇ ಬರೋದು ಬಿಡಿ ಒಂದು 30,000 ಮಿನಿಮಮ್ 30 ಫೈಟ್ ಇದೆ ಸರ್ ಹಾ ಇಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಇದೆ ಅವರು ಒಂದು ಎಲ್ತಿಂಗ್ ಇದ್ದಂಗ ಬರ್ತಾರೆ ಬಿಜೆಪಿ ಜೆಡಿಎಸ್ ಅವರು ಏನೋ ಸ್ವಲ್ಪ ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಅವರದು ಕೆಲಸ ಏನಿಲ್ಲ ಸೋಮಶೇಖರ್ ಅವರೇ ಏನು ಎಸ್ಟಿ ಸೋಮಶೇಖರ್ ಗೌಡರು ಇಲ್ಲಿಗೆ 15 ವರ್ಷಗಳು ಹಿಂದೆಯಿಂದ ಬಂದಾಗಿಂದನೋ ಅವರು ಸೋತಾಗೂ ಸಹ ಇಲ್ಲೇ ನಿಂತಿ ಜನಗಳನ್ನ ಕಷ್ಟಗಳನ್ನ ಆಲಿಸಿ ಈ ಪ್ರತಿಯೊಂದು ಏನು ನಮ್ಮ ಗ್ರಾಮ ಅಂತ ಇತ್ತು ಇವತ್ತು 18,000 ವೋಟರ್ಸ್ ಏನಿ ನಮ್ಮ ಅಂದ್ರಳಿ ಇದ್ದಾರೆ ಏನೋ ಲೆವಟ್ಗಳು ಬರೀ ಲೆವಟೇ ನಮ್ಮಲ್ಲಿ ಏನೋ ಗ್ರಾಮ ಪಂಚಾಯತಿಯಿಂದ ಇದ್ದಾಗಿಂದ ಈ ಲೆವಟ್ಗಳು ಯಾವುದೇ ಸ್ಯಾನಿಟರಿ ಇರಲಿಲ್ಲ ಕಾವೇರಿ ಇರಲಿಲ್ಲ ಮೋರಿ ಇರಲಿಲ್ಲ ಮುತ್ತೊಂದು ಇರಲಿಲ್ಲ ಮಗದೊಂದು ಇರಲಿಲ್ಲ ನಮ್ಮ ಏನು ಎಸ್ ಟಿ ಸೋಮಶೇಖರ್ ಗೌಡರು 100 ಹತ್ತಳ್ಳಿ ವ್ಯಾಪ್ತಿಗೆ ಸೇರಿಸ್ಕೊಂಡಾಗ ಕುಡಿಯುವ ನೀರಿನ ಏನು ಕಾವೇರಿ ಪೈಪ್ ಆಗಿರ್ಬೋದು ಮತ್ತು ಸ್ಯಾನಿಟರಿ ಆಗಿರ್ಬೋದು ಅದನ್ನೆಲ್ಲ ಒದಗಿಸ್ಕೊಟ್ಟಿದ್ದಾರೆ ಮತ್ತು ಏನು ಇವಾಗ ನಮ್ಮ ಕೊರೋನಾ ಸಂಕಟ ಕಾಲದಲ್ಲಿ ಪ್ರತಿ ಮನೆ ಮನೆಗೂ ಏನು ಅಕ್ಕಿ ಮತ್ತು ದವಸ ಧಾನ್ಯ ಹಣ್ಣು ಮತ್ತು ತರಕಾರಿಗಳಾಗಿರ್ಬೋದು ಮತ್ತು ಏನು ಮೆಡಿಕಲ್ ಕಿಟ್ಟು ಮತ್ತು ಸಂತಂತ ಕುಟುಂಬವರಿಗೆ ಏನು ಸರ್ಕಾರನೇ ಘೋಷಣೆ ಮಾಡದಿರಲಿಲ್ಲ ಅಂಥ ಕಾಲದಲ್ಲೇ ಪ್ರತಿ ಕುಟುಂಬಕ್ಕೂ 1 ಲಕ್ಷ ರೂ ಕೊಟ್ಟಿರೋದು ಅದು ನಮಗೆ ಎಲ್ಲರಿಗೂ ಹೆಮ್ಮೆಯ ವಿಚಾರ ಆ ಸತ್ತಂಥ ಕುಟುಂಬ ಸತ್ತಿರೋರು ಆಗಿರೋ ಬಟ್ ಆದರೆ ಕುಟುಂಬಕ್ಕೆ ಕೊಟ್ಟಂಥ 1 ಲಕ್ಷ ಪಾಪ ಅವರಿಗೆ ತುಂಬ ಪರಿಹಾರ ಆಯಿತು ಆವಾಗ ಅವರು ಏನೋ ಒಂದು ಯೂಸ್ ಮಾಡ್ಕೊಳಕ್ಕಾಗಲಿ ಆ ಕಷ್ಟಕಾಲಕ್ಕೆ ಸ್ಪಂದಿಸಿರಲ್ಲ ಅಂತ ಅವರು ನೆನೆಸ್ಕೊಂಡ್ರು ಮುಂದಿನ ದಿನಗಳಲ್ಲಿ ಯಾವುದೇ ನಮ್ಮ ಟಾರ್ ಆಗಿರ್ಬೋದು ಇವತ್ತೇನೋ ನಮ್ಮ ಮೇನ್ ರೋಡ್ಗಳು ಕಾವೇರಿ ಪೈಪ್ ದೊಡ್ಡದು ಒಂದು ಹಳ್ಳನೇ ಬಿದ್ದಿತ್ತು ಅದನ್ನು ಅತಿ ಶೀಘ್ರದಲ್ಲೇ ಮಾಡಿಕೊಟ್ಟು ನಮಗೆ ತುಂಬ ಇದು ಮಾಡಿದ್ದಾರೆ ಮತ್ತು ಏನೋ ಈಗ ಈ ಜೆ ಡಿ ಎಸ್ ಅವರು ಏನು ಓಡಾಡ್ತಾ ಇದ್ದಾರೆ ವರ್ಷ ಪೂರ್ತಿ ಬರೋಲ್ಲ ಅವರು 5 ವರ್ಷದ ಗಂಟನೂ ಮನೆಗೆ ಮಲಗಿರ್ತಾರೆ ಇಲ್ಲಿ ಗಂಟ ಯಾರೋ ಈ ಸತ್ತವರೇ ಬದುಕವರೇ ಇನ್ನೊಂದು ಮಾಡೋರೆ ಮತ್ತೊಂದು ಮಾಡೋರೆ ಅನ್ನೋದು ನೋಡೋಣ ಕೊರೋನಾ ಸಂದರ್ಭದಲ್ಲಂತೂ ಅವ್ರು ಈ ಕಡೆಗೆ ಇಣಿಕೆ ನೋಡಿಲ್ಲ ಸ್ವಂತ ಸಂದ ಕಾರ್ಯಕರ್ತರಿಗೆ ಇಲ್ಲಿ ಗಂಟ ಯಾವುದೇ ಒಂದು ಕಿಟ್ಟೋಗಿರಲಿ ಮತ್ತು ಏನು ಒಂದು ಕೊರೋನಾ ಸಂದರ್ಭದಲ್ಲಿ ಒಂದು ಮಾಸ್ಕ್ ಆಗಿರಲಿ ಯಾವುದೂ ಕೊಡದೇ ಇವತ್ತು ಗಳೋ ಅಂತ ರೋಡಲ್ಲಿ ಹತ್ಕೊಂಡು ತಿರುಗ್ತಾವ್ರೆ ಏನೋ ನನಗೆ ಓಟ್ ಹಾಕ್ರಪ್ಪ ನನಗೆ ಓಟ್ ಹಾಕ್ರಪ್ಪ ಅಂತ ಏನು ಕೋಟ್ ಹಾಕ್ತಾರೆ ನೀನು ಬಂದು ಕಷ್ಟಕಾಲದಲ್ಲಿ ಬಂದು ಸ್ಪಂದಿಸಿದರೆ ಯಾರೋ ಅನುಕಂಪ ಅನುಕಂಪ ಅಂತ ಹೇಳೋರು ಯಾವ ಅನುಕಂಪನೂ ಇಲ್ಲ ಮತ್ತೊಂದು ಇಲ್ಲ ಈ ಸತಿ ಎಸ್ ಟಿ ಸೋಮಶೇಖರ್ ಗೌಡರು 100% 80,000 ಅಧಿಕ ಮತಗಳಿಂದ ಗೆದ್ದೇ ಗೆಲ್ತಾರೆ ಇನ್ನು ಮುಂದೆ ಯಾವುದೇ ಕೆಲಸ ಇದ್ರೂ ಅವರೇ ನಿಂತ್ಕೊಂಡು ಮಾಡ್ತಾರೆ ನಮ್ಮ ಯಕ್ಷಣಪುರದ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂಥ ಸೋಮಶೇಖರ್ ಗೌಡರು ಈ ಬಾರಿ ಹೆಚ್ಚಿನ ಮತದಿಂದ ಗೆಲ್ತಾರೆ ಅನ್ನೋದು ಒಂದು ಆಕಾಂಕ್ಷೆ ಇದೆ ಗೆಲ್ಲಿಸ್ಕೊಂಬರ್ತೀವಿ ಒಂದು ನಮ್ಮ ಯಶವಂತಪುರ ಕ್ಷೇತ್ರ ದೊಡ್ಡ ವಾರ್ಡ್ ಆಗಿರೋ ಇದರಿಂದ ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಆಗಿದೆ ಅಂತಂದರೆ ಇನ್ನೂ ಒಂದು 10-15% ಇದೆ ಅದನ್ನು ಮಾಡ್ತಾರೆ ಅವರು ಇಲ್ಲ ಅಂತ ಏನು ಹೇಳಿಲ್ಲ ಮಾಡ್ತಾರೆ ಆದರೆ ಟೈಮು ಸಮಯ ಸಂದರ್ಭಗಳು ಮಳೆಯಿಂದ ಸ್ವಲ್ಪ ರೋಡ್ಗಳು ಕೆಲವೊಂದು ಇದಾಗಿರೋದ್ರಿಂದ ಕೆಲಸ ನಿಂತಿರೋದ್ರಿಂದ ಕೆಲವರು ಯಾರ್ಯಾರು ಏನೇನೋ ಹೇಳ್ಬೋದು ಅದನ್ನೆಲ್ಲ ದಯವಿಟ್ಟು ಯಾರೂ ನಂಬಬಾರ್ದು ಯಾಕೆಂದರೆ ಅವರು ಕಳೆದ 20 ವರ್ಷದಿಂದ 4 ಬಾರಿ ಗೆದ್ರೂ ಯಾವುದೇ ಕೆಲಸ ಕಾರ್ಯಗಳು ಬ್ಯಾಲೆನ್ಸು ನಿಂತಿಲ್ಲ ಆದರೆ ಟೈಮು ಕಾಲಾವಕಾಶಗಳು ಬೇಕಾಗಿರ್ತದೆ ಸ್ವಲ್ಪ ವಿಳಂಬ ಆಗಿರೋ ಕಾರಣದಿಂದ ಕೆಲವರು ಯಾರೋ ಹೇಳ್ತಾರೆ ಅಪೋಸಿಟ್ ಪಾರ್ಟಿಗಳವ್ರು ಹೇಳ್ತಾರೆ ಅಲ್ಲಿ ಏನೂ ಮಾಡಿಲ್ಲ ಏನೂ ಇಲ್ಲ ಅಂತೇಳಿ ಯಾಕೆಂದರೆ ಮಾಡಿದ್ದಾರೆ ನಮಗೆ ಕೂಡಲೇ ನಾವು ಕರೆದಿದ್ದ ತಕ್ಷಣವೇ ಬರ್ತಾರೆ ಸ್ಪಂದಿಸ್ತಾರೆ ಕೆಲವು ಟೈಮಲ್ಲಿ ನಮ್ಮ ಕಾರ್ಯ ಇಂಥ ಹೋಗ್ಬೇಕು ಅಂದಾಗ ಅವರು ಆಕಾಂಕ್ಷೆ ಕೊಟ್ಟು ಇಂಜಿನಿಯರ್ಗಳು ಇರ್ಬೋದು ಮತ್ತು ಕಾರ್ಯಕರ್ತರುಗಳಿಗೆ ಹೇಳಿ ಬಂದು ಕೆಲಸ ಮಾಡಿಸ್ಕೊಟ್ಟಿರೋಂಥಕ್ಕಂಥ ಉದಾಹರಣೆನೂ ಇದ್ದಾವೆ ಇವಾಗ ಹೇಳ್ತಾರೆ ಯಾರೋ ಬಂದು ಹೇಳ್ತಾರೆ ಇಲ್ಲ ಅವರು ಈ ಥರ ಕೆಲಸ ಮಾಡಿಸಿಲ್ಲ ಅವ್ರ ಕುಟುಂಬದವ್ರಿಗೆ ಅವ್ರ ಊರ ಕಡೆ ಕರೆದು ಕೆಲಸ ಕೊಡ್ತಾರೆ ಅಂತೇಳಿ ಅಂತಾರೆ ಅವೆಲ್ಲ ಸುಳ್ಳು ನಂಬಾರ್ದು ಆಮೇಲೆ ಕೊರೋನಾ ಟೈಮಲ್ಲಿ
ಸುಮಾರು ಬಡವರು ಕುಟುಂಬಗಳಿಗೆಲ್ಲ ಅವರು ಕಿಟ್ಗಳನ್ನು ಕೊಟ್ಟವರೆ, ಬಟ್ಟೆಯಿಂದ ಹಿಡಿದು ಅಕ್ಕಿ ಧಾನ್ಯಗಳನ್ನೆಲ್ಲ ಕೊಟ್ಟು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು ಕೊರೋನಾ ಇಂಜೆಕ್ಷನ್ಗಳಿರ್ಬೋದು, ಟೈಮ್ ಟೈಮ್ ಇಂಜೆಕ್ಷನ್ ಇರ್ಬೋದು, ಮತ್ತು ಹಾಲು ಅಕ್ಕಿ ಬೇಳೆ ಪ್ರತಿಯೊಂದೂ ಬೆಲ್ಲ ಸಹ ಅವರು ಬೆಲ್ಲದಿಂದ ಹಿಡಿದು ಸೊಪ್ಪು ಸಹ ಕೊಟ್ಟಿದ್ದಾರೆ. ಯಾರು ಆಚೆಗೆ ಹೋಗ್ಬಾರ್ದಪ್ಪ, ಕಾಯಿಲೆ ಇದೆ, ತುಂಬ ಅಪಾಯಕರ ಕಾಯಿಲೆ ಇದು. ನಾನಿದ್ದೀನಿ, ನೀವು ಎದುರ್ಕೊಂಬಾಡ್ರಿ ಅಂತ ಹೇಳಿ ಅಪ್ಪ ಮಗ ಇಬ್ಬರು ಸೇರಿ ನಮಗೆ ಕೊಡ್ತಕ್ಕಂಥ ಈ ಧಾನ್ಯಗಳಿರ್ಬೋದು ಮತ್ತು ಇಂಜೆಕ್ಷನ್ ಇರ್ಬೋದು ಅಭಿವೃದ್ಧಿ ಕಾರ್ಯಗಳಿಗೆಲ್ಲ ಸ್ಪಂದಿಸಿದ್ದಾರೆ. ಇವಾಗ ಇವ್ರು ಹೇಳ್ತಾರೆ ನಮ್ಮ ಆಪೋಸಿಟ್ ಕಾರ್ಯದವರು ಬಂದಿಲ್ಲ ಅಂತ ಹೇಳ್ತಾರೆ. ನೀವು ಬಂದಿದ್ದೀರಾ? ನೀವು ಬಂದಿಲ್ಲ. ನೀವು ಯಾರು ಒಂದು ಮಾಸ್ಕು ಸಹ ತಮ್ಮನ್ನು ಕೊಟ್ಟಿಲ್ಲ, ನೀವು ಬಂದಿಲ್ಲ. ಹಂಗಾಗಿ ನಮ್ಮ ಅಭ್ಯರ್ಥಿ ಸೋಮಶೇಖರ್ ಅವರು ಹೆಚ್ಚಿನ ಮತದಿಂದ ಗೆದ್ದೇ ಗೆಲ್ತಾರೆ, ಗೆಲ್ಸೇ ಗೆಲ್ಲಿಸ್ತೀವಿ. ಹಾಂ, ಒಂದೊಂದು ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ ಕೊರೋನಾ ಬಂದು ಸಾವನ್ನಪ್ಪಿರೋರಿಗೆ ಚಿಕಿತ್ಸೆಗೂ ಸ್ಪಂದಿಸವ್ರೆ. ಆಮೇಲೆ ಆ ಕುಟುಂಬಕ್ಕೆ ಒಂದೊಂದು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟು ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ಥರ ಕಾರ್ಯ ಬೇರೆ ಯಾವುದೇ ಪಕ್ಷದವರು ಬಂದು ಇಲ್ಲಿ ಏನು ಕೇಳು ಇಲ್ಲ ಮಾಡೂ ಇಲ್ಲ. ಇವಾಗ ಹೇಳ್ತಾರೆ ಎಲ್ಲ ಈ ಎಲೆಕ್ಷನ್ ಬಂದಿರೋ ಟೈಮಲ್ಲಿ ಬಂದು ನಮ್ಗೆ ಇದು ಮಗ ನಮ್ಗೊಂದ್ಸತಿ ಓಟ್ ಹಾಕ್ಕೊಡಿ, ನಮ್ಮನ್ನು ಇದೊಂದ್ಸತಿ ನೋಡಿ ಅಂತ ಹೇಳಿ ಹೇಳೋದು, ಇವೆಲ್ಲ ನಾವು ಸಾಕಷ್ಟು ನೋಡಿದ್ದೀವಿ. ಹಂಗಾಗಿ ಈ ಸತಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ನಮ್ಮ ಎಚ್ ಡಿ ಸೋಮಶೇಖರ್ ಗೌಡ್ರನ್ನ ಬಹುಮತದಿಂದ ಗೆಲ್ಲಿಸಿ ಅವ್ರನ್ನ ಜಯಶೀಲರನ್ನಾಗಿ ಮಾಡ್ತೀವಿ ಅಂತ ಹೇಳಿ ಜೈ. ನಮ್ಮ ಸೋಮಶೇಖರ್ ಸಾರು, ನಾನಿಲ್ಲಿ ಇವಾಗ ಮಾತಾಡಬೇಕಾದ್ರೆ ನನ್ನ ಪ್ರಾಣ ಉಳಿಬೇಕಾದ್ರೆ ಅವರೇ ಕಾರಣ. ಏಕೆಂದರೆ ಕೊರೋನಾ ಬಂದು ನನಗೆ ಎಲ್ಲೂ ಅಡ್ಮಿಂಟ್ ಮಾಡ್ಕೊಂಡಿರಲಿಲ್ಲ. ಅವರು ಬಿ ಜಿ ಎಸ್ ಅಲ್ಲಿ ಬಂದು ಅವರೇ ನಿಂತು ನನ್ನ ಅಡ್ಮಿಂಟ್ ಮಾಡಿ 12 ದಿವಸ ಕ್ವಾರಂಟೈನಲ್ಲಿ ಇಟ್ಟು ಎಲ್ಲ ಏಕ್ಷಮ ತಿಳ್ಕೊಂಡು ನನ್ನ ಬಿಡುಗಡೆ ಮಾಡಿಕೊಟ್ರು. ಅವರಿಂದ ನಾವು ಇಲ್ಲಿ ಇದ್ದೀವಿ ಅಂತ ನನಗೊಂದು ದೊಡ್ಡ ಹೆಮ್ಮೆ ಆಗ್ತದೆ. ಅದರಿಂದ ನಾನು 20 ವರ್ಷದಿಂದ ಅವ್ರು ನೋಡ್ತಾ ಇದ್ದೀವಿ. 20 ವರ್ಷದಿಂದ ಅವ್ರು ಮಾಡ್ಕೊಂಬಂದಿರೋಂಥ ಸಾಧನೆ ಯಾವುದೇ ಪಕ್ಷ ದಳ ಆಗಲಿ ಕಾಂಗ್ರೆಸ್ ಆಗಲಿ ಮಾಡಿಲ್ಲ. ಸುಮ್ಮನೆ ಹೇಳ್ಕೊಂತಾರೆ ವಾಟ್ಸಪ್ಪಲ್ಲಿ, ಅದು ಇದು ಹಾಕಿ ಸುಮ್ಮನೆ ಇದು ಮಾಡ್ತಾರೆ. ಅದರಿಂದ ಆಗಿರೋ ಕೆಲಸ ನಮ್ಗೆ ಗೊತ್ತು. ಪ್ರತಿ ವಾರ್ಡಲ್ಲೂ, ಪ್ರತಿ ಪಂಚಾಯತಿಲ್ಲೂ, ಪ್ರತಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಲಿ ಎಲ್ಲ ಕಡೆ ನಾವು ಓಡಾಡಿದ್ದೀವಿ. ಎಲ್ಲ ಕಡೆ ಅವರು ಭಾಳಷ್ಟು ಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ. ಅದೆಲ್ಲ ಬಿಟ್ಟು ಮತ್ತೆ ಯುಗಾದಿ ಗೆಲ್ತಾರೆ. ಅವರು ಮಾಡಿರೋಂಥ ಸಾಧನೆಗಳು ಒಂದು ಹಲವಾರು ಅಂದರೆ ಭಾಳಷ್ಟು ಹೇಳ್ಕೊಳಕ್ಕಾಗಲ್ಲ. ಕೊರೋನಾ ಬಂದ ಟೈಮಲ್ಲಿ ತರಕಾರಿಯಿಂದ ಹಿಡಿದು ಹಾಲಿಂದ ಹಿಡಿದು ಅನ್ನದಿಂದ ಹಿಡಿದು ಎಲ್ಲ ಸೌಲಭ್ಯದಿಂದ ಹಿಡಿದು ಅವ್ರಿಗೆ ಕೊರೋನಾ ಬಂದು ಕೆಲವರು ಮರಣ ಹೊಂದಂಥ ಕಾಲದಲ್ಲಿ ಭಾಳಷ್ಟು ಒಂದು ಮೀಟಿಂಗಲ್ಲಿ ಹೇಳಿದ್ರು. ನನ್ನ ಸ್ನೇಹಿತರೇ ಭಾಳ ಜನ ಹೋಗ್ಬಿಟ್ರು, ಎಲ್ಲ ಪಕ್ಷದವರು ಸ್ನೇಹಿತರು. ಅವ್ರಿಗೆ ಒಂದು ಪಕ್ಷ ಅಂತ ಇಲ್ಲ, ಮೂರು ಪಕ್ಷ ನಮ್ಮದೇ ಅಂತ ನೋಡ್ಕೊಂಡ್ರು ಅವರು. ಅವ್ರಿಗೆ ಇವತ್ತು ದೇವರು ಭಾಳ ಭಾಳ ಮುನ್ನಡೆ ಸಾಧಿಸಿ ಬರಲಿ ಅಂತ ಹೇಳಿ ಎಲ್ಲರಲ್ಲೂ ನನ್ನ ಮನವಿ.